ಶಿವರಾಮ ಕಾರಂತ ಈ ಹೆಸರು ಹೊತ್ತವರು ಹೆಸರಿನಷ್ಟೇ ಆಕರ್ಷಕ ಅವರು ಹಾಡಬಲ್ಲರು ಕುಣಿಯಬಲ್ಲರು ನಟಿಸಬಲ್ಲರು ಬರೆಯಬಲ್ಲರು ದುಡಿಸಬಲ್ಲರು ಮಾತನಾಡಬಲ್ಲರು ಅವರು ಸಿದ್ಧಿ ಸಾಧನೆಗಾಗಿ ಬಹುದೂರ ನಡೆಯಬಲ್ಲರು ಒಂಟಿಯಾಗಿಯೇ ನಡೆದು ಹೋಗಬಲ್ಲರು ಕಾರಂತರು ಕನ್ನಡದ ಒಂಟಿ ಸಲಗ ಅವರ ಧ್ವನಿ ಅದು ಒಂಟಿಯೇ ಇದ್ದ ಬುದ್ಧಿಯನ್ನು ಚೆನ್ನಾಗಿ ಬಳಸಿ ಸಾಧ್ಯವಿದ್ದರೆ ಬೆಳೆಸಿ ಇದು ಕಾರಂತರ ಮಾತು ಕಾರಂತರು ವಿಚಾರವಾದಿ ಆದ್ದರಿಂದ ಅವರ ವ್ಯಕ್ತಿತ್ವ ತೀರ ವಿಭಿನ್ನ ಅವರ ಬುದ್ಧಿ ಈಗಲೂ ಹರಿತವಾಗಿದೆ ಹೃದಯ ಹಸಿರು ವಿಚಾರ ಅಲಗಿನಂತೆ ಹರಿತ ಅವರಿನ್ನೂ ಬೆಳೆಯುತ್ತಿದ್ದಾರೆ ಬೆಳೆಯುತ್ತಲೇ ಇದ್ದಾರೆ ಅವರಿಗೆ ಮುಪ್ಪು ವಿಚಾರಗಳಿಗೆ ತುಕ್ಕು ಹಿಡಿಯುವಂತಿಲ್ಲ ಅವರ ವಿಚಾರಧಾರೆ ಅದು ಕನ್ನಡಕ್ಕೆ ತೀರ ಹೊಸತು ಆದರೂ ಅದಕ್ಕೊಂದು ಸ್ಥಿರತೆ ಬಂದಿದೆ ಸಮನ್ವಯ ದೃಷ್ಟಿ ಸ್ಪಷ್ಟವಾಗಿ ಮೂಡಿದೆ ಅದೊಂದು ಬದುಕಿಗೆ ಸಂಬಂಧಿಸಿದ ಬದುಕಿಗಿಂತ ಬೇರೆ ಎಲ್ಲದ ಜೀವನ ಕ್ರಮ ಬಾಳುವೆಯೇ ಬೆಳಕು ಎನ್ನುತ್ತಾರೆ ಕಾರಂತರು ಕರ್ನಾಟಕದ ಖ್ಯಾತಿ ಎರಡು ಸಂಗತಿಗಳಿಂದಾಗಿ ವಿಶಿಷ್ಟವಾದದ್ದು ಒಂದು ತನ್ನ ಸುಂದರ ಸಮೃದ್ಧ ನಿಸರ್ಗ ಸಂಪತ್ತಿಗೆ ಇನ್ನೊಂದು ನಿಸರ್ಗದ ಸೇನಾನಿ ಡಾಕ್ಟರ್ ಶಿವರಾಮ ಕಾರಂತರ ಕಾರಣಕ್ಕಾಗಿ ಭಾರತೀಯ ಸಾಹಿತಿಗಳಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಯಾದ ಕಾರಂತರ ಹತ್ತು ಮುಖಗಳ ದರ್ಶನ ನಿಜಕ್ಕೂ ರೋಮಾಂಚನಕಾರಿಯೇ ಈ ಶತಮಾನದ ಮೊದಲ ದಶಕದಲ್ಲಿ ಕಾರಂತರು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದರು ದಕ್ಷಿಣ ಕನ್ನಡ ಜಿಲ್ಲೆ ಕಾಡು ಮೇಡು ಸಮುದ್ರ ಹೊಳೆ ಹಳ್ಳ ಜನ ಅವರ ಸಾಹಿತ್ಯದ ಪ್ರಾಣ ರೂಪಗಳು ಕಾರಂತರ ಬದುಕೆಂದರೆ ಅದು ಇಡೀ ಭಾರತದ ಚರಿತ್ರೆ ಇಪ್ಪತ್ತನೇ ಶತಮಾನದ ಭಾರತದ ಎಲ್ಲ ಘಟ್ಟಗಳನ್ನು ಅವರು ಕಂಡವರು ಬದುಕಿದವರು ತಮ್ಮ ಬಾಲ್ಯದ ಲೋಕಕ್ಕೆ ಕಾರಂತರು ನಮ್ಮನ್ನು ಕರೆದೊಯ್ಯುತ್ತಿದ್ದಾರೆ ಅವರು ಓದಿದ ಬೆಳೆದ ಆಡಿದ ಪರಿಸರ ಎಲ್ಲಕ್ಕೂ ಕರೆದೊಯ್ಯುತ್ತಿದ್ದಾರೆ ಎರಡನೇ ಕ್ಲಾಸಿಂದ ಐದನೇ ಕ್ಲಾಸಿನವರೆಗೆ ಇಲ್ಲಿ ಐದನೇ ಕ್ಲಾಸ್ನಲ್ಲಿ ಡಿಸೆಂಬರ್ ಸಾಧಾರಣ ಡಿಸೆಂಬರ್ 11th ಡೆಲ್ಲಿ ಕಾರ್ನೇಷನ್ ಡೇ ಆವಾಗ ಜಾರ್ಜ್ 5th ಅಲ್ಲಿ ಡೆಲ್ಲಿಯಲ್ಲಿ ಕಾರ್ನೇಷನ್ ಆದದ್ದು ನಮಗೆ ಕ್ಲಾಸ್ನಲ್ಲಿ ಒಬ್ಬ ಹುಡುಗನಿಗೆಲ್ಲ ಒಂದು ನಿಕ್ಕೆಲ್ ಮೆಡಲ್ ಕೊಟ್ಟಿದ್ದಾರೆ ಆ ರಾತ್ರಿ ಇಲ್ಲಿ ಎಲ್ಲ ಉತ್ಸವ ಉತ್ಸವದಿಂದ ಹೋಗುವಾಗ ಅಲ್ಲಿ ಬಂಗಲೆ ಅಂತ ಒಂದು ಲೋಕಲ್ ಫಂಡ್ ಬಂಗಲೆ ಇತ್ತು ಅದು ಬೆಂಕಿ ಹೊತ್ತಿ ಉರಿತಾ ಇದ್ದದ್ದು ನೆನಪುಂಟು ಆ ವರ್ಷ ಆಕಾಶದಲ್ಲಿ ಹೇಳಿ ಧೂಮಕೇತು ಈಚೆಯಿಂದ ಆಚೆಗೆ ಹೋದದ್ದು ನೋಡಿತ್ತು ಆವಾಗ ನಮ್ಮ ಹಳ್ಳಿಯವರ ಪ್ರಕಾರ ಎಡ್ವರ್ಡ್ ಸತ್ತದ್ದು ಆ ಧೂಮಕೇತುವಿಂದ ಅಂತ ಆದರೆ ಜಾರ್ಜ್ ಪಟ್ಟಕ್ಕೆ ಬಂದದ್ದು ಯಾರಿಂದ ಒಂದು ಕ್ಲಾಸ್ ಅಲ್ಲಿ ಆದರೆ ನಾಲ್ಕು ಕ್ಲಾಸ್ ಇಲ್ಲಿ ಕಲ್ತದ್ದು ಯಾಗಶಾಲೆ ಅಂತ ನಮಗೆ ಪಾದಿಗೆ ಏಕ್ ಶಾಲೆ ಮೈ ಕ್ಲಾಸ್ ಸೇರಿದ್ರು ಮೈ ಫಾದರ್ ರಿನೋವೇಟೆಡ್ ದಿಸ್ ದಿಸ್ ಡಿಕೆಂಬರ್ ಆಯ್ತು ಜಾತ್ರೆಗೆ ದೋಣಿಗಿಣಿ ಇದೆಲ್ಲ ಆಗೋದು ಫೈರ್ ವರ್ಕ್ ಆಗೋದು ತೆಪ್ಪಲ್ಲ ದೋಣಿ ಮಂದಿ ಸಣ್ಣ ಇದು ಇಟ್ಸ್ ಆನ್ಯುವಲ್ ಫಂಕ್ಷನ್ ಇದು ಶಾಲೆ ಪಬ್ಲಿಕ್ ಇದು ಉಡುಪಿ ತಾಲೂಕು ಯು ಟಿ ಬಿ ಅಂತಿತ್ತು ಲೈಬ್ರರಿ ಬುಕ್ಸ್ ನಲ್ಲಿ ಯು ಟಿ ಬಿ ಅಂತ ಇದೆ ಕೋಟ ಶಾಲೆಯಲ್ಲಿ ಆವಾಗಲೂ ಕೂಡ ಕೆಲವು ಬುಕ್ಸ್ ನೀತಿ ಚಿಂತಾಮಣಿ ಸ್ಯಾನ್ಫರ್ಡ್ ಅಂಡ್ ಮಲಟನ್ ಇದೆಲ್ಲ ಪುಸ್ತಕ ನಮ್ಗೆ ಲೈಬ್ರರಿಗೆ ಬಂದಿತ್ತು ಅವಾಗ 1908-1910 ಅಣ್ಣ ಲಕ್ಷ್ಮೀನಾರಾಯಣ ಕಾರಂತರ ಜೊತೆಗೆ ತಮ್ಮ ಶಿವರಾಮ ಕಾರಂತರು ಸಹೋದರರಿಬ್ಬರು ತಮ್ಮ ತೀರ್ಥರೂಪರ ಕಾಲಕ್ಕೆ ಸಂಬಂಧಿಸಿದ ನೆನಪುಗಳನ್ನು ಬಿಚ್ಚುತ್ತಿದ್ದಾರೆ ತಂದೆಯವರು ತೀರಾ ಬಡವರು ಗೊತ್ತಾಯ್ತಲ್ಲ ತಂದೆಯ ತಂದೆ ಆಲ್ಕೆಮಿಸ್ಟ್ ಚಿನ್ನ ಮಾಡೋದು ಹಿತ್ತಾಳೆ ತರೋದು
ಆಸ್ತಿ ಅಲ್ಪ ಸ್ವಲ್ಪ ಇದ್ದದ್ದು ಹೋಯ್ತು. ಕಡೆಗೆ ಏನು ಸ್ಥಿತಿ ಇಲ್ಲದೆ ಘಟ್ಟಕ್ಕೆ ಹೋದ್ರು. ಅಲ್ಲಿ ಮಲೇರಿಯಾದಲ್ಲಿ ಕಾಲವಾದ್ರು. ಮಗ ಊರಿನಲ್ಲೇ ಇದ್ದರು. ಊರಿನಲ್ಲೇ ಇದ್ದು ಮಾಸ್ಟರ್ ಕೆಲಸ ಮಾಡಿಕೊಂಡು ಅವ್ರು ಕಲ್ತದ್ದು ಎಲ್ಲಿ ಅಂತಿಲ್ಲ. ಏನು ಅವ್ರು ಮಾಡಿದ್ರು ಅಂತ ಅವ್ರು ಸ್ವಂತ ಕೇಳುವ ಶಾಲೆಗೆ ಹೋದವರಲ್ಲ ಅವರು. ಆದರೆ ಮಾಸ್ಟರ್ ಆದರು. ಒಬ್ಬರು ಶ್ರೀಮಂತರ ಮನೆಯಲ್ಲಿ ತಿಂಗಳಿಗೆ ಎಂಟಾಣೆ ಸಂಬಳದಲ್ಲಿ ಹನ್ನೆರಡು ಮನೆ ಅಂತ ತಿಂಗಳಿಗೆ ಎಂಟಾಣೆ ಸಂಬಳದಲ್ಲಿ ಕೆಲಸ ಮಾಡಿಕೊಂಡಿದ್ರು. ಆವಾಗ ಐಗಳು ಅಂತ ಅವ್ರಿಗೆ ಕರೆಯುವ ಅವ್ರ ಆವಾಗ ಅದರಿಂದ ಐಗಳು ಅಂತ ಹೆಸರು ಅವರಿಗೆ. ಕಡೆವರೆಗೂ ಆ ಅವರು ಯಾರ್ಯಾರು ಸಂಪರ್ಕ ಇದ್ದವೆಲ್ಲ ಐಗಳು ಅಂತ ಕರೀತಿದ್ರು. ಆಯ್ತಾ, ಕಡೆಗೆ ಹೀಗೆ ಮಾಡ್ತಾ ಇರುವಾಗ ಅವರಿಗೆ ಯಾವ ಹೇಳಿಕೊಟ್ಟರು ಗೊತ್ತಿರಲಿಲ್ಲ. ಏನಾದರೂ ವ್ಯಾಪಾರ ಮಾಡಿದ್ರೆ ಜೀವನ ಸ್ವಲ್ಪ ಉತ್ತಮ ಆದೀತು ಅಂತ ತೋರಿತು. ಪುತ್ತೂರಿಗೆ ನಾನು ಹೋಗಿ ನೆಲೆಸಿದ್ದಾಗಲಿ ಇನ್ನೊಂದಾಗಲಿ ಅಲ್ಲೇ 40 ವರ್ಷ ಕಳೆದದ್ದಾಗಲಿ ಒಬ್ಬ ವ್ಯಕ್ತಿಯ ಸಂಪರ್ಕದಿಂದ ಇವರು ಮೊಳಹಳ್ಳಿ ಶಿವರಾಯರು ಅಂತ ವಕೀಲರಾಗಿದ್ದರು. ಅಲ್ಲಿಯ ಸಾರ್ವಜನಿಕ ಜೀವನದಲ್ಲಿ ದೊಡ್ಡ ಚೇತನವಾಗಿ ಬಾಳಿ ಯಾವ ಒಂದು ಸಾರ್ವಜನಿಕ ಕೆಲಸ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಬೇಕಾದ ಅನುಕೂಲತೆ ಮಾಡು, ಮಾಡುವಂತಹ ಕೆಲಸ ಆದರೆ ಮಾಡು. ಹೀಗೆ ಇಕಾನಮಿಕ್ ಸ್ಟಡಿ ಆ ತಾಲೂಕಿದ್ದು ಮಾಡಿದ್ದೇನೆ, ಶಾಲೆಯ ವಿದ್ಯಾಭ್ಯಾಸ ಮಾಡಿದ್ದೇನೆ. ಬೇಕಾದ ಸ್ವಾತಂತ್ರ್ಯ ನನಗೆ ಮಾತ್ರ ಅಲ್ಲ, ಅವನು ಅವನ ಸ್ನೇಹಿತರು ಅವರ ಮಾತು ಕೇಳಿದಂಥ ಎಷ್ಟೋ ಹಿರಿಯರು ಎಲ್ಲ ಸೌಕರ್ಯ ಕೊಟ್ಟದ್ರಿಂದ ನನ್ನ ಬದುಕಿನಲ್ಲಿ ಅನೇಕ ದೃಷ್ಟಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಟ್ಟದ್ರಿಂದ ಬಹಳ ದೊಡ್ಡ ಒಂದು ಕ್ರಾಂತಿಯೇ ನನ್ನ ಬದುಕಿನಲ್ಲಿ ಆಯಿತು ಅನ್ನುವ ವಿಷಯ ನನಗನ್ನಿಸ್ತಾ ಇದೆ. ಕಾರಂತರ ಪ್ರಯೋಗಶೀಲತೆ ಜೀವನದ ಎಲ್ಲ ಪ್ರಮುಖ ಕ್ಷೇತ್ರಗಳಿಗೆ ಹಬ್ಬಿದೆ. ಶಾಲೆ ಎಂದರೆ ಸೆರೆಮನೆ ಎಂಬ ಅನುಭವವನ್ನು ತಪ್ಪಿಸಲು ಕಾರಂತರು ಅನನ್ಯ ಪ್ರಯೋಗ ಪ್ರಾರಂಭಿಸಿದರು. ಅದೇ ಪುತ್ತೂರಿನ ಬಾಲವನ. ಮಕ್ಕಳ ಮನಸ್ಸು ಪರಿಸರದ ಜತೆಗೆ ಬೆರೆತು ಬೆಳೆಯಬೇಕೆಂಬುದೇ ಅವರ ಉದ್ದೇಶ. ಅಲ್ಲಿ 40 ವರ್ಷವಿದ್ದ ಕಾರಂತರು ಆ ದಿನಗಳ ಬಗ್ಗೆ ಹೇಳುತ್ತಾರೆ. ಎಜುಕೇಷನ್ ಥ್ರೂ ಪ್ಲೇ ಅಂದರೆ ಮಕ್ಕಳು ಆಟ ಮಾಡಿ ಪಾಠ ಹೇಳಿಕೊಡೋದಂತ. ಯಾವ ಕ್ಲಾಸ್ನಲ್ಲಿ 1.5 ಹುಡುಗರಿದ್ರೆ ಏನು ಮಾಡಬೇಕು ಅವರಿಗೆ, ಇದಕ್ಕೆ ರಿಕಗ್ನಿಷನ್ ಇದ್ದು ಶಾಲೆ. ಇದೆಲ್ಲ ಕಾರಂತರು ಮತ್ತು ನಮ್ಮ ಶಿವರಾಯರು ಇವರು ಹುಚ್ಚಾಟ ಅಂತ ಹೇಳ್ಕೊಂಡು ಯಾರು ನಮ್ಮ ಭಯಕ್ಕೆ ಯಾರು ಬರಲೇ ಇಲ್ಲ. ಇಲ್ಲಿ ಮಕ್ಕಳೇ ಬರಲಿಲ್ಲ. ನಾನು ಇದನ್ನು ಮಕ್ಕಳಿಗೆ ಸೈಂಟಿಫಿಕ್ ಇದು ಇಂಟ್ರೆಸ್ಟ್ ಸ್ಟಿವಿಲಾಡುವಾಗ ಒಂದು ಸ್ಕೂಲ್ ತೆಗೆದು ಮಾಡಿರಿ, ಫಿಲ್ಮ್ ತೆಗೆದು ತೋರಿಸಿ, ವಾರಕ್ಕೆ 1 ದಿವಸ ಆದರೂ ಅದು ಸುತ್ತಮುತ್ತಲಿನ ಎಲಿಮೆಂಟ್ ಶಾಲೆ ಬರಲಿ ಅಂತ ಪ್ರಪೋಸಲ್ ಕಳಿಸಿದ್ದೇನೆ. ಮತ್ತೆ ಅವರಿಗೆ ಬಿಟ್ಟದ್ದು. ಶಾಲೆ ಹೋಗುವ ಮಕ್ಕಳು ಕತೆ ಪುಸ್ತಕ ಹೇಗೆ ಓದಬಾರದು? ಯಾರು ಹೇಳಿದ್ದು ಕತೆ ಪುಸ್ತಕ ಓದಬಾರದು ಅಂತ? ದೊಡ್ಡವರು ಅವ್ರಿಗೆ ಏನೂ ಬುದ್ಧಿ ಇಲ್ಲ. ಮಕ್ಕಳು ಕೇಳಬೇಕಾದ್ದೇ ಕತೆಯನ್ನ, ಗೊತ್ತಾಯ್ತಾ? ಕತೆ ಅಂದ್ರೆ ಏನಾದ್ರೂ ಒಂದು ಖುಷಿ ಆದ್ರೆ. ಕತೆ ಪುಸ್ತಕ ಯಾಕೆ ಓದಬಾರ್ದು ಅಂದ್ರೆ ಮತ್ತೆ ಏನು ಓದ್ಬೇಕಂತೆ? ನಿನಗೆ ಆಸಕ್ತಿ ಇರೋದನ್ನ ಯಾವುದು ಓದ್ಬೋದು, ಸುಲಭ ಆಗುತ್ತೆ. ಕೋಳಿಗೆ ಬೆಳಿಗ್ಗೆ ಆದದ್ದು ಹೇಗೆ ಗೊತ್ತಾಗುತ್ತದೆ? ಅದರ ಅಭ್ಯಾಸ ಇದೆ. ಮಲ್ಕೊಂಡಾಗ ಕೂಗೋದು, ಸಣ್ಣ ಮಕ್ಕಳಿಗೆ ಎದ್ದಾಗ ಕೂಗ್ತಾರೆ. ಅದಕ್ಕೆ ಯಾರು ಪಾಠ ಹೇಳಿಕೊಡೋದೇ? ಅದು ರೂಢಿಯಿಂದ ಅದು ಕೂಗ್ತಾ ಇರ್ತದೆ. ನಿದ್ದೆ ಆಯಿತು ಅಂತ ಅದು ಕೂಡಲೇ, ಅದರ ಪರಿಗೆ ನಿದ್ದೆ ಆದರೆ ಅದು ಕೂಗ್ತದೆ. ಕಾರಂತರದು ಬಹುಮುಖ ವ್ಯಕ್ತಿತ್ವ. ಅವರು ತಮ್ಮ ಕೃತಿಗಳಲ್ಲಿ ವೈಚಾರಿಕತೆ ಹಾಗೂ ಜನರ ಮುಗ್ಧ ಶ್ರದ್ಧೆಯ ಮೂಲ ಪ್ರೇರಣೆ ಏನು ಎಂಬುದನ್ನು ಹುಡುಕಿದವರು. ಇಂಥ ಒಂದು ವಿಷಯದ ಬಗ್ಗೆ ಕಾರಂತರ ಹಳೆಯ ಮಿತ್ರರಾದ ಎಂ ಶಂಕರ್ ಅವರ ಜಿಜ್ಞಾಸೆ. ವಯಸ್ಕರ ಶಿಕ್ಷಣದ ಬಗ್ಗೆ ನೀವು ಬರೆದಿರೋ ಪುಸ್ತಕಗಳಲ್ಲಿ ಪ್ರತಿಪಾದಿತವಾದ ವಿಷಯಗಳಲ್ಲಿ ಯಾವುವು ಮುಖ್ಯ ಅಂತ ನಿಮಗೆ ಅನಿಸುತ್ತೆ? ಅವರಿಗೆ ಭಾಷಾ ಶಿಕ್ಷಣ ಯಾವ ರೀತಿಯಿಂದ ಕೊಡಬೇಕೆನ್ನೋ ಪ್ರಶ್ನೆ, ಭಾಷೆ ಹೇಗೆ ಕಲಿಸ್ಬೇಕನ್ನೋ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಬರ್ತದೆ. ಮಾತಾಡ್ಲಿಕ್ಕೆ ಬಂದ ಮೇಲೆ ಭಾಷೆ, ಓದ್ಲಿಕ್ಕೆ ಬಂದ ಮೇಲೆ ಬರಹ, ಕಲಿಸುವಂತ ವ್ಯಕ್ತಿ, ಓದುವವನಿಗೆ ಪುಸ್ತಕ ಓದುವವನಿಗೆ ಮಧ್ಯೆ ಮಧ್ಯೆ ಹೆಜ್ಜೆ ಇದೇನು ಅಕ್ಷರ ಇದರ ಅರ್ಥ ಏನು ಅಂತ ಕೇಳ್ತಕ್ಕಂಥ ತೊಡಕಾಗದ ಹಾಗೆ ಆದಷ್ಟು ಸುಲಭವಾಗಿ ಭಾಷೆಯನ್ನು ಬಳಸಬೇಕು. ಕಷ್ಟ ಶಬ್ದ ಬಾರದಿದ್ದ ಹಾಗೆ ಹಾಗೆ ಮಾಡ್ತೀರಿ, ಮಹಾಪ್ರಾಣ ಗೊಂದಲ ಹುಟ್ಟಿದ ಹಾಗೆ ಏನು ಮಾಡ್ತೀರಿ, ಇದು ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಅದನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾನು ಸಾಮಾನ್ಯವಾಗಿ ಹಳ್ಳಿಯವರೊಟ್ಟಿಗೆ ಮಾತಾಡಲಿಕ್ಕೆ ಅವರ ಊರಿನ ನೀರಿನ ಬರಗಾಲವೋ ಮಳೆಯ ಬರಗಾಲವೋ ಇದನ್ನು ವಿಷಯವಾಗಿ ತಕ್ಕೊಂಡು ಪಾಠ ಬರೆದೆ. ಕಾರಂತರೆ, ಜ್ಞಾನಪೀಠ ಪ್ರಶಸ್ತಿಗಾಗಿ ನಿಮ್ಮ ಮುಖ್ಯವಾದ ಒಂದು ಕಾದಂಬರಿಯನ್ನು ಆರಿಸಿಕೊಡಿ ಅಂತ ನಿಮ್ಮನ್ನು ಅವರು ಕೇಳಿದ್ರೆ ಯಾವುದನ್ನು ಆರಿಸ್ತಾ ಇದ್ರಿ? ಹಾಗೆ ಆರಿಸೋದು ಕಷ್ಟ. ಕಾದಂಬರಿಯನ್ನು ಯಾಕೆ ಬರದೆ? ಜೀವನದ ಬೇರೆ ಬೇರೆ ಕಾಲದಲ್ಲಿ ಆದ ಅನುಭವಗಳನ್ನು ಬಿಂಬಿಸಿದೆ. ಆ ಅನುಭವವನ್ನು ಬಿಂಬಿಸಿದ್ದು ಮೊದಲಿನ ಜೀವನ ಎಳೆತನದಲ್ಲಿ ಕಂಡದ್ದು ಆಗಬಹುದು, ಕೊನೆ ಕಂಡದ್ದು ಆಗ್ಬೋದು, ಹಿಂದೆ ಮುಂದಾಗಿರ್ತದೆ.
ಆ ಅನುಭವ ನನ್ನ ಬದುಕಿನ ಮೇಲೆ ಏನು ಪರಿಣಾಮ ಮಾಡಿದೆ ಅನ್ನೋದರ ಮೇಲೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳಬಹುದು ಅಷ್ಟೇ ಹೊರತು ಜ್ಞಾನಪೀಠ ಪ್ರಶಸ್ತಿಯಿಂದ ಅದು ನಿರ್ಧಾರ ಆಗೋದಿಲ್ಲ ನಂಬಿದವರ ನಾಕದಂತ ಒಂದು ಕಾದಂಬರಿಯನ್ನು ಬರೆಯುವಾಗ ನಿಮ್ಮ ವೈಚಾರಿಕತೆ ಅಡ್ಡ ಬರಲಿಲ್ವಾ ನಿಮಗೆ ವೈಚಾರಿಕತೆ ನಂದು ಆತ್ಮಚರಿತ್ರೆ ಬರೆದದ್ದಲ್ಲ ಸಾಹಿತಿ ಬರೆಯೋದು ಇನ್ನೊಬ್ಬರ ಜೀವನ ಆಬ್ಜೆಕ್ಟಿವಿಟಿ ಇನ್ನೊಂದು ನೋಡಿಕೊಂಡು ಅಲ್ಲಿ ನಂಬಿಕೆ ಯಾರ ಮನಸ್ಸಿನಲ್ಲಿ ಎಷ್ಟೆಷ್ಟು ಏನು ಮಾಡಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ತಕೊಂಡೆ ಮುಂದೆ ಬಂದದ್ದು ನಾನು ಸಣ್ಣವನಾಗಿದ್ದಾಗ ಇದೇ ವರ್ಣತೀರ್ಥ ಕೆರೆಗೆ ಹೋಗಿ ಕಲ್ಲು ಹೊಡಿತಿದ್ದೆ ಒಂದು ಒಳ್ಳೆಯನ್ನು ಕೊಂದೆ ಆ ದೂರು ನನ್ನ ಅಮ್ಮನ ಹತ್ರ ಬಂತು ಅಮ್ಮ ಅದನ್ನು ಕೇಳಿದ ಕೂಡಲೇ ಇದು ಮಾಡ್ತಿದ್ರು ಅವಳ ತಲೆ ಒಳಗೆ ತನ್ನ ಮಕ್ಕಳು ಮಾಡಿದ ಪಾಪ ಎಲ್ಲ ಅವರಿಗೆ ಉಪನಯನ ಆಗೋಲ್ವರೆಗೆ ತಾನು ಹೊರೆ ಅಂತ ಅದು ಅವಳಿಗೆ ಕೊಟ್ಟ ದುಃಖ ನಾನು ನೋಡಿದ್ದೇನೆ ಅವಳು ಕೊಂದದ್ದಲ್ಲ ಅವಳ ಮಗು ಕೊಂದದ್ದು ಆದರೆ ಮಗುವಿನ ಹೊಣೆ ಅವಳಿಗೆ ಮೂಕಜ್ಜಿಯ ಕನಸುಗಳಲ್ಲಿ ಮೂಕಜ್ಜಿಯ ಪಾತ್ರ ಸೃಷ್ಟಿಗೆ ನಿಮಗೆ ಯಾವುದು ಪ್ರೇರಣೆ ಕೊಟ್ಟಿತು ಮೂಕಜ್ಜಿ ಒಂದು ವಾಸ್ತವಿಕ ಪಾತ್ರ ಅಂತ ಹೇಳಬಹುದು ತಕೊಳ್ಬಹುದು ಅವಾಸ್ತವಿಕ ಅಂತ ಹೇಳಿದ್ರು ತಕೊಳ್ಬಹುದು ಲೈಂಗಿಕ ಸಮಸ್ಯೆ ಜಗತ್ತಿನ ಉದ್ದಕ್ಕೂ ಯುಗಮಾನಗಳಿಂದ ಹೇಗೆ ಕಾಣಿಸಿತು ಅನ್ನುವ ಸಮಸ್ಯೆ ಪ್ರಥಮ ಅದು ಹಿಂದೂಸ್ತಾನದ ಧರ್ಮದ ದೃಷ್ಟಿಯಿಂದ ಯಾವ ರೀತಿ ಕಾಣಿಸಿದೆ ಅನ್ನೋ ಸಮ ಆವಾಗ ಏನಾಗ್ತದೆ ಅಂದರೆ ಒಂದು ಇತಿಹಾಸವನ್ನು ಕೊಡಬೇಕಾಗ್ತದೆ ಯಾವ ಅಜ್ಜಿಯನ್ನು ಅಷ್ಟು ವರ್ಷ ಬಾಳಿಸ್ಲಿಕ್ಕೆ ಬರೋದಿಲ್ಲ ಕಾರಂತರ ಸಾಹಿತ್ಯ ಬೆಳಕು ಮತ್ತು ಬೆಂಕಿಗಳೆರಡನ್ನೂ ಪಡೆದುಕೊಂಡದ್ದು ನಿಜ ಜೀವನದಿಂದಲೇ ಅಂತಹ ಪಾತ್ರಗಳಲ್ಲಿ ಗುರುವ ಒಬ್ಬ ಗುರುವಾರ ಬರ್ತಾ ಇದ್ರನ್ ಕಾಣುತ್ತೆ ಅವನ ಹೆಸರು ನನ್ನ ಹೆಂಡತಿ ಇಟ್ಟದ್ದು ಗುರುವಾರ ಬರುವ ಅಂದ್ಕೊಂಡು ಗುರುವ ಅಂತ ಇಟ್ಟದ್ದು ಏನೋ ತಿಂಡಿ ಕೊಟ್ರೆ ಆ ಅವಳ ತಗೊಂಡೋಗು ಅವಳನ್ನ ಮಾತಾಡ್ಸ್ಕೊಂಡು ಕುಡಿ ಅಂತ ಹೇಳಿ ಬಾಯಿಗೆ ಕೊಡ್ತಿದ್ದ ಕೊನೆಗೆ ಒಂದು ದಿವಸ ಅವಳು ತೀರಿ ಹೋದ್ಲು ಇವನು ಒಂದೆರಡು ವರ್ಷ ಬಂದ ಆಮೇಲೆ ಒಂದು ದಿನ ತೀರಿ ಹೋದ ಯಾಕೆ ಬರಲಿಲ್ಲ ಅಂದಾಗ ಅವನ ಮೊಮ್ಮಗನ್ನ ನನ್ನ ಹತ್ರ ಕಳಿಸಿಕೊಟ್ಟಿದ್ದಾನೆ ವಡಿನ ಹತ್ರ ಹೋಗಿ ಹೇಳು ಗುರುವ ಕಂತಿದ ಅಂತ ಸಾಹಿತ್ಯ ಅಲ್ಲದೆ ಚಿತ್ರಕಲೆ ಶಿಲ್ಪಕಲೆ ಇವುಗಳಲ್ಲೂ ನಿಮಗೆ ಆಸಕ್ತಿ ಹುಟ್ಟತಲ್ಲ ಇದು ಹೇಗೆ ನಡೀತು ವ್ಯಕ್ತಿಯಿಂದ ಕಲೆ ತನ್ನ ಆಕಾರ ಪಡೆದು ಹಾಗೆ ಹೊರಬೀಳ್ತದೆ ಅನ್ನೋದನ್ನ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊಗ ಪಡೆದ ಮನದಲ್ಲಿ ಮಾಡಿತ್ತು ಆಧುನಿಕ ಚಿತ್ರ ಶೈಲಿಯಿಂದ ಎಷ್ಟು ವಿಚಿತ್ರವಾಗಿ ಒಬ್ಬನ ಸ್ವಭಾವವನ್ನು ಹೊರಗೆಡವಿದ್ದಾರೆ ಅಂತ ಹೇಳ್ಕೊಂಡು ಅಳಿದ ಮೇಲೆಯಲ್ಲಿ ಒಬ್ಬ ಕಲಾವಿದನ್ನು ತಕ್ಕೊಂಡು ಈ ಭಾವನೆಯ ಸಾಧ್ಯತೆ ಅವನ ಕೈಯಿಂದ ಇವರ ಸ್ವಭಾವ ಇನ್ನೊಬ್ಬಳ ಸ್ವಭಾವ ಇದನ್ನು ತೋರಿಸಿದ್ದನ್ನು ಉಪಯೋಗಿಸಿದ್ದೇನೆ ಹೊರತು ನಾನು ಅದನ್ನು ನೋಡಿದ್ದೇನೆ ಆದರೆ ನನಗೆ ಎಟುಕದಂತಹ ಅಭ್ಯಾಸ ಮತ್ತು ವಿಚಿತ್ರವಾದಂಥ ಶೈಲಿ ಅದು ನಾನು ಚಿತ್ರ ಬರೆದಿದ್ದೇನೆ ಪುಸ್ತಕಕ್ಕೆ ಕವರ್ ಹಾಕ್ಲಿಕ್ಕೆ ಬರೆದಿದ್ದೇನೆ ಅಥವಾ ವಾಸ್ತವಿಕವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟು ಬರೆದಿದ್ದೇನೆ ಆದರೆ ಎಂದಿಗೂ ನಾನು ಸೃಜನಶೀಲತೆಯ ಚಿತ್ರಕಾರನಾಗಲಾರೆ ಯಕ್ಷಗಾನ ನಾಟಕಗಳಲ್ಲೂ ಅನೇಕ ಮಹತ್ವದ ಪ್ರಯೋಗ ನಡೆಸಿದೆ ನಾಟಕ ಮಾಧ್ಯಮದಲ್ಲಿ ಗದ್ಯ ಏನ್ ಮಾಡುತ್ತೆ ಕುಣಿತ ಏನ್ ಮಾಡುತ್ತೆ ಇನ್ನೊಂದು ಏನ್ ಮಾಡುತ್ತೆ ಇದು ವಾಸ್ತವಿಕವಾಗಿರ್ಬೇಕು ಅವಾಸ್ತವ ಇಂಥ ಎಲ್ಲ ಪ್ರಶ್ನೆ ಬಂದ ಕಾಲದಲ್ಲಿ ಒಂದು 20 ವರ್ಷಗಳ ಕಾಲ ಬೇರೆ ಬೇರೆ ಪ್ರಯೋಗ ಮಾಡಿದ್ವಿ ಅಂತ ಪ್ರಯೋಗದ ನಾಟಕಗಳಲ್ಲಿ ಮುಕ್ತದ್ವಾರ ಅನ್ನೋದು ಒಂದು ಮುಕ್ತದ್ವಾರದ ತೆರೆದಿಟ್ಟ ಬಾಗ ಜಗತ್ತು ದೇವರು ಎಲ್ರಿಗೂ ತೆರೆದಿಟ್ಟವು ಆದ್ರೆ ನಮ್ಮ ದೃಷ್ಟಿ ಸಂಕೋಚದು ಇಲ್ಲಿ ಕಾಲ ಮುಖ್ಯ ವಸ್ತು ಕಾಲದ ಕಲ್ಪನೆ ಹಾಕೊಡ್ಬೇಕು ಇದು ಬರವಣಿಗೆಯಲ್ಲಿ ಬರ್ದಿತ್ತು ಕಾಲ ಪುರುಷನವನು ತಾನು ಕುಣಿಯುತ್ತಾನೆ ತೆರೆ ಎಳೆಯುತ್ತಾನೆ ಅಂತ ಇದು ತಕ್ಕೊಂಡು ಇದನ್ನ ಚಕ್ರವಾಗಿ ಸರ್ಪವಾಗಿ ಬೆಂಕಿಯಾಗಿ ಹಕ್ಕಿಯಾಗಿ ನಾನು ಮನಸ್ಸಿನಲ್ಲಿಯೇ ಭಾವನೆ ತಕ್ಕೊಂಡು ಕುಣಿಯಬೇಕಾಯ್ತು ನುಡಿಯಲಲ್ಲದ ಮಾತೆ ನುಡಿಯಲಲ್ಲದ ಮಾತ ನುಡಿಸುವನೆ ವಿಧಾತ ನುಡಿಯಲಲ್ಲದ ಮಾತ ನುಡಿಸುವನೆ ವಿಧಾತನೆ ಇನ್ನೊಂದು ಮಾಡಿದ್ದೇನೆ ನನಗೆ ಅತಿ ಕುತೂಹಲ ಹುಟ್ಟಿದಂತಹ ನಾಟಕದ ರೂಪ ನಮ್ಮೂರಿನಲ್ಲಿ ಇದ್ದದ್ದು ಯಕ್ಷಗಾನ ಯಾಕ
ಜೀವನದಲ್ಲಿ ಅನೇಕ ಆಘಾತಗಳನ್ನ ನೀವು ಸಹಿಸಿದ್ದೀರಿ, ಇವುಗಳು ನಿಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮ ಉಂಟು ಮಾಡಿದವು? ಕುಟುಂಬದಲ್ಲಿ ಯಾರಾದರೂ ಸತ್ತು ಹೋದ್ರೆ ದುಃಖ ಆಗತ್ತೆ. ಇನ್ನೊಂದ್ಸರಿ ಹಾಗಾಯ್ತು, ನನ್ನ ಮಗನಿಗೆ ಆಪರೇಷನ್ ಮಾಡಿ ಅವ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಸಾಯುವ ಕಾಲದಲ್ಲಿ ನಾನು ಬರೆದಿದ್ದೆ. ದೇವರಲ್ಲಿ ಬೇಡ್ಕೊಳ್ಳಿ ಅಂದ್ಕೊಂಡು ಅವರು ಬರೆದಿದ್ರು. ದೇವರಿಗೆ ಬುದ್ಧಿ ಇದ್ರೆ ಎಲ್ಲ ತಿಳಿದವ ಅಂತ. ನಾನು ಆ ನಂಬಿಕೆಯವನಲ್ಲ. ಹಾಗಿದ್ರೆ ಅವ ಕುಳಗಾರಿನ ಆರಿಸ್ತಾನೆ. ಯಾಗಿರೋ ನನಗಿಂತ ಹೆಚ್ಚು ಯೋಗ್ಯರಾದವರು 100 ಜನ ಇದ್ದಾರೆ ಲೋಕದಲ್ಲಿ. ಆದ್ರಿಂದ ಸಹಾಯ ಮಾಡೋದಾದ್ರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯ, ನನಗಲ್ಲ. ಜೀವನದಲ್ಲಿ ಈ ರೀತಿ ನಡೆಯಿರಿ ಅಂತ ಹೇಳೋದಕ್ಕೆ ಹೋಗಬೇಡಿ ದಯವಿಟ್ಟು. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಅದಕ್ಕೆ ವಿರೋಧವಾಗಿ ನಡೀತಾ ಇದ್ದಾರೆ. ಗೊತ್ತಾಯ್ತಾ ಇಲ್ವೋ? ನಡೀರಿ ಅಂತ ನೀವು ನಂಬಿದ್ರೆ ನೀವು ನಡೆದು ತೋರಿಸಿ. ಅದಕ್ಕಿಂತ ದೊಡ್ಡ ಉಪದೇಶ ಬೇರೆ ಇಲ್ಲ. ನೀವು ನಡಿಗೆ ಮಾಡ್ತಕ್ಕ ಒಂದು ಉಪದೇಶ ಒಂದು ಪ್ರಾಸಿನ ಬೆಲೆದಲ್ಲ. ಇವನಿಗೆ ಅಂತ ಅವನಿಗೆ ಹೇಳಬೇಕಾದ್ರೆ ಅವನ ಸಂಸ್ಕಾರ ಹೇಗೆ ಬೆಳೆದಿದ್ದಾನೆ ಏನಾದರೂ ನಿಮಗೆ ಗೊತ್ತಿದೆಯೋ? ಏನೂ ಗೊತ್ತಿರೋದಿಲ್ಲ. ಅದಕ್ಕೆ ಉಪದೇಶ ಮಾಡ್ಕೊಂಡು ಹೋಗ್ತೀರಿ. ಅದು ಪುಸ್ತಕದಲ್ಲಿ ಇರುತ್ತೆ, ಅವನಿಗೆ ಕೊಟ್ಟುಬಿಡಿ, ಅವನು ಓದ್ತಾನೆ, ನೀವು ಹೇಳೋದು ಬೇಡ. ನೀವು ನಡೆದು ತೋರಿಸಿ. ಇದು ಮಾಡೋ ಪರಿಣಾಮ ಇನ್ನೊಂದು ಮಾಡೋದಿಲ್ಲ. ಭಗವದ್ಗೀತೆ ಹೀಗೆ ಹೇಳಿದೆ, ಪುರುಷೋತ್ತನ ನಾನು ನೋಡ್ತೇನೆ ಸ್ವಾಮಿ, ನನ್ನ ಹತ್ರ ಒಂದು ಕಾಪಿ ಇದೆ. ನೀವು ನಡೆದು ತೋರಿಸಿ. ಅದಕ್ಕಿಂತ ದೊಡ್ಡ ಲೆಸನ್ ಯಾವುದೂ ಇಲ್ಲ. ಕಲಿಯೋದೇ ನೋಡಿಕೊಂಡು. ಬಾಯಲ್ಲಿ ಒಂದು ಹೇಳ್ತೀರಿ ಮಾಡ್ತೀನಿ ಅಂದರೆ ಆ ಟಪ್ ಮಕ್ಕಳಿಗೆ ಗೊತ್ತಾಗ್ತದೆ ನೀನು ಅಂತ ಕೇಳ್ತಾ ಇದ್ದೆ ಅವಾಗ. ಕಾರಂತರಿಗೆ ಸಂದ ಪ್ರಶಸ್ತಿಗಳು ಗೌರವಗಳು ಅಸಂಖ್ಯ. ದೇಶದ ಶ್ರೇಷ್ಠ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ. ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರೇಟ್ ಪದವಿ, ಜ್ಞಾನಪೀಠ ಪ್ರಶಸ್ತಿ, ಹೀಗೆ. ಆದರೆ ರಾಷ್ಟ್ರದ ತುರ್ತು ಪರಿಸ್ಥಿತಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಹಿಂತಿರುಗಿಸಿದ ವಿಷಯ ಸರ್ವವೇದ್ಯ. ಕೃತಿಗಳಿಂದ ಕ್ರಿಯೆಯಿಂದ ನಾಡಿನ ಆತ್ಮವನ್ನು ಕಾಪಾಡುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಅವರಿಗೆ ಋಣಿಯಾಗಿದೆ.